ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ, ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನ ನಾಯಕನ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಲ್ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯಿತಿಯಲ್ಲಿ 4 ಬಾರಿ ಆಯ್ಕೆಯಾಗಿರುವ ಸತತವಾಗಿ ಸದಸ್ಯರು ಹಾಗೂ ಅದರಲ್ಲಿ ಮಾಜಿ ಉಪಾಧ್ಯಕ್ಷರು, ಒಮ್ಮೆ ಮಾಜಿ ಅಧ್ಯಕ್ಷರು ಹಾಗೂ 25 ವರ್ಷದಿಂದಲೇ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಬಂದಿರುವ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಎನ್ ಡಿ ಮುಗೇರ್ ಸರ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಮ್ಮ ಒಂದು ಕಿರು ಪರಿಚಯ ನಮ್ಮ ಒಂದು ವೀಕ್ಷಕರಿಗೆ ಕೊಡಿ ಸರ್. ನನ್ನ ಹೆಸರು ನಾರಾಯಣ್ ದುರ್ಗಪ್ಪ ಮೊಗೇರ್. ನಮ್ಮ ತಂದೆ ಹೆಸರು ದುರ್ಗಪ್ಪ ನಾರಾಯಣ್ ಮೊಗೇರ್, ತಾಯಿ ಹೆಸರು ಮಂಕಳಿ ದುರ್ಗಪ್ಪ ಮೊಗೇರ್ ಹಾಗೂ ನಮ್ಮ ಹೆಂಡತಿಯವರ ಹೆಸರು ನಾಗವೇಣಿ ನಾರಾಯಣ್ ಮೊಗೇರ್. ಸರ್, ನಿಮ್ಮ ಒಂದು ಸಮಾಜ ಸೇವೆ ಯಾವಾಗ ಪ್ರಾರಂಭವಾಯಿತು ಮತ್ತೆ ಆ ಒಂದು ಸಮಾಜ ಸೇವೆ ಪ್ರಾರಂಭಿಸಲು ತಮಗೆ ಪ್ರೇರಣೆ ಯಾರು ಸರ್? ನನ್ನ ಸಮಾಜ ಸೇವೆ ಪ್ರಾರಂಭವಾಗಿದ್ದು 25 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿ ತನಕನು ಸಮಾಜ ಸೇವೆ ಮಾಡ್ಕೊಂತಾನೆ ಬಂದಿದ್ದೇನೆ. ಈ ಸಮಾಜ ಸೇವೆ ಮಾಡಲಿಕ್ಕೆ ಹಿಂದಿನ 25 ವರ್ಷಗಳ ಅವಧಿನಲ್ಲಿ ಆಗಿರ್ತಕ್ಕ ಕೆಲವು ಸಮಸ್ಯೆಗಳ ವಿರುದ್ಧ ಹೋರಾಡುವ ಒಂದು ಮನೋಭಾವನೆಯಿಂದ ನಾವು ಸಮಾಜ ಸೇವೆಗೆ ನಮ್ಮನ್ನು ತೊಡಗಿಸಿಕೊಳ್ಬೇಕಾಯಿತು. ಖಂಡಿತ ಸರ್. ಸರ್, ಈ ಒಂದು ಹಿಂದೆ ಈ ಪಿರಿಯಡ್ ತಾವು 5 ವರ್ಷದಲ್ಲಿ ಅಧ್ಯಕ್ಷರಾಗಿದ್ರಿ, ಅದ್ರ ಹಿಂದೆ 3 ಬಾರಿ ತಾವು ಮೆಂಬರ್, ಅದರಲ್ಲಿ 1 ಬಾರಿ ಉಪಾಧ್ಯಕ್ಷರಾಗಿದ್ರಿ. ಈ ಒಂದು ಕಾಲಾವಧಿಯಲ್ಲಿ ನಿಮ್ಮ ಒಂದು ತಾವು ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿದ್ದಾಗ, ಉಪಾಧ್ಯಕ್ಷತೆ ಸ್ಥಾನದಲ್ಲಿದ್ದಾಗ ಮಾಡಿರುವಂತಹ ಮುಖ್ಯ ಅಭಿವೃದ್ಧಿ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ನನ್ನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅವಧಿಯಲ್ಲಿ ಈ ಸಾರಿ ಏನಾಗಿದೆ ಅಂದರೆ 5 ವರ್ಷ ಸತತ್ ಕಂಟಿನ್ಯೂ ಒಬ್ಬರಿಗೆ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ಆ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಹೆಬ್ಳೆ ಗ್ರಾಮ ಪಂಚಾಯಿತಿನ ಎಲ್ಲ ವಾರ್ಡನ್ನು ನಾನು ಗಮನದಲ್ಲಿ ತಗೊಂಡಿದ್ದೀನಿ. ಎಲ್ಲ ವಾರ್ಡು ಅಂದರೆ ಒಟ್ಟು 7 ವಾರ್ಡ್ ಬರ್ತದೆ ಇಲ್ಲಿ. 7 ವಾರ್ಡನ್ನು ಸರಿಯಾಗಿ ಕ್ಯಾಲ್ಕುಲೇಷನ್ ಮಾಡಿ ಆಡಳಿತವನ್ನು ನಡೆಸಿದ್ದೀನಿ. ಈ 7 ವಾರ್ಡ್ನಲ್ಲಿಯೂ ಕೂಡ ರಸ್ತೆ ಇರಬಹುದು, ಚರಂಡಿ ಇರಬಹುದು, ಮೇಜರ್ ವಾಟರ್ ಸಪ್ಲೈ. ವಾಟರ್ ಸಪ್ಲೈ ಹೆಬ್ಳೆ ಗ್ರಾಮದ ದೊಡ್ಡ ಸಮಸ್ಯೆ ಆಗಿತ್ತು. ಇದಕ್ಕೂ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಘನತ್ಯಾಜ್ಯ ವಿಲೇವಾರಿ ಮಾಡುವಂಥದ್ದು. ಘನತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಮಸ್ಯೆ ನಮಗೆ ದೊಡ್ಡ ತಲೆನೋವಾಗಿತ್ತು. ಈ ಎಲ್ಲ ಸಮಸ್ಯೆಗಳನ್ನು ನಾವು ವಾಟರ್ ಸಪ್ಲೈಯನ್ನು 99% ನಿಭಾಯಿಸಿದ್ದೇವೆ. ಆದರೆ ಘನತ್ಯಾಜ್ಯ ವಿಲೇವಾರಿಯನ್ನು ಇನ್ನೂ ಕೆಲವು ಪ್ರೊಸೀಜರ್ ಬಾಕಿ ಇದೆ, ಕಂಪ್ಲೀಟ್ ಆಗಲಿಲ್ಲ. 50% ಸಮಸ್ಯೆ ಬಗೆಹರಿದೆ. ಇನ್ನೂ ಕೂಡ ಮುಂದಿನ ಹಂತದಲ್ಲಿ ಬಗೆಹರಿಲಿಕ್ಕೆ ಪೆಂಡಿಂಗ್ ಇದೆ. ಖಂಡಿತ ಸರ್. ಸರ್, ಪರ್ಟಿಕ್ಯುಲರ್ಲಿ ನಿಮ್ಮ ಒಂದು ಅವಧಿಯಲ್ಲಿ ಯಾವ ರೀತಿ ನಿಮ್ಮ ಒಂದು ವಾಟರ್ ಸಪ್ಲೈ ಸಮಸ್ಯೆ ಬಗೆಹರಿಸಿದ್ದೀರಾ, ಏನೇನು ವಾಟರ್ ಸಪ್ಲೈಗೆ ಆದ್ಯತೆ ಕೊಟ್ಟು ಏನೇನು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಸರ್? ಹೆಬ್ಳೆ ಗ್ರಾಮದ ವ್ಯಾಪ್ತಿನೇ ಒಂಥರ ವಿಚಿತ್ರವಾಗಿದೆ. ಯಾಕಂದರೆ ಇಲ್ಲಿ ಸಮುದ್ರ ಕಿನಾರೆ ಹತ್ತಿರ ಇದೆ. ಯಾರು ಕೂಡ ಓಪನ್ ವೆಲ್ ಮಾಡಿಕೊಂಡ್ರೆ ನೀರು ಸಿಗೋದಿಲ್ಲ. ಅವರು ಪಂಚಾಯತನ್ನೇ ಡಿಪೆಂಡ್ ಆಗಿರಬೇಕಾಗತ್ತೆ. ಹಾಗಾಗಿ ಬೋರ್ವೆಲ್ ತೆಗೆದ್ರು ಕೆಲವೊಂದು ಸಂದರ್ಭದಲ್ಲಿ ಉಪ್ಪು ನೀರು ಬರುವ ಸಾಧ್ಯತೆ ಇರ್ತದೆ. ಓಪನ್ ವೆಲ್ ತೆಗೆದ್ರೆ ಮುದ್ದಾಮ್ ಸೌಳ್ ನೀರು ಬರ್ತದೆ. ಹಾಗಾಗಿ ಪಂಚಾಯತನ್ನೇ ಡಿಪೆಂಡ್ ಆಗಿದ್ದಾರೆ. ಕೆಲವು ವರ್ಷಗಳಿಂದ ಪಂಚಾಯತ್ ಕೆಲವೇ ನಿರ್ದಿಷ್ಟ ಸ್ಥಳಗಳಿಗೆ ಪಂಚಾಯತಿಂದ ನೀರು ಹೋಗ್ತಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ, ಈ ಅವಧಿನಲ್ಲಿ 90%+ ಜನರಿಗೆ ನೀರಿನ ವ್ಯವಸ್ಥೆ ಕಂಪ್ಲೀಟ್ ಆಗಿ ಮುಟ್ಟಿದೆ. ಯಾವ ರೀತಿ ಮುಟ್ಟಿಸಿದೆ ಸರ್? ಏನಾಗಿದೆ ಅಂದರೆ ಈಗಾಗಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ 7 ವಾರ್ಡ್ಗಳಲ್ಲೂ ಕೆಲವೊಂದು ವಾರ್ಡಲ್ಲಿ ಬೋರ್ವೆಲ್ ತೆಗೆಯುವಂತಹ ಪರಿಸ್ಥಿತಿ ಇಲ್ಲ. ಇನ್ನು ಕೆಲವು ಎರಡು ವಾರ್ಡ್ನಲ್ಲಿ ನಾವು ಓಪನ್ ವೆಲ್ ಮೂಲಕ ಮನೆ ಮನೆಗೆ ನಳ್ಳಿ ವ್ಯವಸ್ಥೆ ಮೂಲಕ ಪ್ರತಿಯೊಂದು ಮನೆಗೂ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಕೆಲವು ವಾರ್ಡ್ ಬಾಕಿ ಉಳಿದಲ್ಲಿ ನಾವು ಬೋರ್ವೆಲ್, ಪ್ರತಿ ವಾರ್ಡ್ಗೂ ಒಂದು ಎರಡು ಬೋರ್ವೆಲ್ ಹೊಡೆದ್ಬಿಟ್ಟು ಆ ಬೋರ್ವೆಲ್ ಮುಖೇನ ನಾವು ಎಲ್ಲ ಮನೆಗಳಿಗೂ
ಒಂದೊಂದು ಪಾಯಿಂಟ್ ಅನ್ನು ಕೊಟ್ಟು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವ ರೀತಿಯಲ್ಲಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಇಲ್ಲಿ ಶುದ್ಧ ನೀರು ಘಟಕಗಳು ಎಷ್ಟು ಮಾಡಿಸಿದ್ರೆ ಸರ್? ಶುದ್ಧ ನೀರು ಘಟಕ ಇಲ್ಲಿ ಅವಶ್ಯ ಇಲ್ಲ. ವಾಟರ್ ಸಪ್ಲೈ ಬೋರ್ವೆಲ್ ನೀರಿಂದ ಟೆಸ್ಟಿಂಗ್ ಆಗಿ ಅದೇ ಶುದ್ಧ ನೀರು ಆಗಿರೋದ್ರಿಂದ ಪ್ರತಿ ಮನೆಯವರು ಅದನ್ನೇ ಎಲ್ಲದಕ್ಕೂ ಬಳಸುವುದರಿಂದ ಅದು ಕುಡಿಯೋಕೆ ಹಿಡಿದು ಬಟ್ಟೆ ಒಗೆಯೋಕೆ ಅಡುಗೆಗೆ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಅದು ಟೆಸ್ಟೆಡ್ ಆಗಿ ಇರೋದ್ರಿಂದ ಅದು ಸಮಸ್ಯೆ ಇಲ್ಲ. ಶುದ್ಧ ನೀರು ಘಟಕಕ್ಕೆ ನಾವು ಮಾರ್ಕೆಟ್ ಏರಿಯಾದಲ್ಲಿ ಒಂದೆರಡು ಘಟಕಕ್ಕೆ ಘಟಕ ಅಂದರೆ ಪಬ್ಲಿಕ್ರು ಸಾರ್ವಜನಿಕವಾಗಿ ಬಳಸಲಿ ಅಂತ ನಾವು ಜಿಲ್ಲಾ ಪಂಚಾಯತ್ಗೆ ಅಪ್ಲೈ ಮಾಡಿದೆ. ಅದು ಮಂಜೂರಿ ಹಂತದಲ್ಲಿ ಇದೆ. ಖಂಡಿತ ಸರ್. ಸರ್, ರೋಡಿನ ವ್ಯವಸ್ಥೆ ಎಷ್ಟಾಗಿದೆ ಸರ್ ನಿಮ್ಮ ಅವಧಿಯಲ್ಲಿ? ರೋಡ್ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅಂತ ಹೇಳಿದ್ರೆ ಅಮೌಂಟ್ ಬಂದಾವಾಗ ನಾವು ಎಲ್ಲ ವಾರ್ಡನ್ನು ಸರಿಸಮಾನಾಗಿ ತಗೊಂಡು ಹೋಗಬೇಕಾಗತ್ತೆ. ಕೇವಲ ಅಧ್ಯಕ್ಷರು ಅಥವಾ ಮೆಂಬರ್ ಅಂತ ಹೇಳಿದ ತಕ್ಷಣ ಒಂದು ಏರಿಯಕ್ಕೆ ನಮಗೆ ಬೇಕಾದವರು ಅಂಥೇಳಿ ನಾವು ಅವರ ಪರ ಹೋಗ್ಲಿಕ್ಕೆ ಬರೋದಿಲ್ಲ. ಎಲ್ಲ ವಾರ್ಡನ್ನು ಸರಿಸಮಾನಾಗಿ ತಗೊಂಡು ಏರಿಯಾ ವೈಸು ಆಯಾ ಭಾಗಕ್ಕೆ ಒಂದು ರಸ್ತೆಗೆ ಒಂದು 8% ಅಂತ ಸರ್ಕಾರದ ನಿಯಮ ಇದೆ. ಆ ನಿಯಮದ ಅಡಿ ಎಲ್ಲ ವಾರ್ಡ್ಗೂ ಪರ್ಸೆಂಟೇಜ್ ವೈಸನ್ನು ಕ್ಲಿಯರ್ ಮಾಡಿಬಿಟ್ಟು ಎಲ್ಲರಿಗೂ ಸರಿಸಮಾನವಾಗೋ ರೀತಿಯಲ್ಲಿ ನಾವು ಎಲ್ಲ ವಾರ್ಡನ್ನು ವಿಶ್ವಾಸ ತಗೊಂಡು ಎಲ್ಲ ವಾರ್ಡು ಸರಿಸಮಾನಾಗಿ ರಸ್ತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಚರಂಡಿ ವ್ಯವಸ್ಥೆ ಎಷ್ಟಾಗಿದೆ ಸರ್? ಎಲ್ಲ ವಾರ್ಡ್ನಲ್ಲೂ ಕೂಡ ಚರಂಡಿ ವ್ಯವಸ್ಥೆ ಅವಶ್ಯ ಇತ್ತು. ಹಾಗಾಗಿ ನಾವು ಹೆಚ್ಚಿನ ಕಡೆಯಲ್ಲಿ ಎಲ್ಲ ವಾರ್ಡನ್ನು ಸರಿಸಮಾನಾಗಿ ಚರಂಡಿಯನ್ನು ಮಾಡಿಕೊಂಡಿದ್ದೇವೆ. ಅದು ಮಳೆ ನೀರು ಈಗ ಘನತ್ಯಾಜ್ಯ ವಿಲೇವಾರಿ ಏನು ಕೊಳಚೆ ನೀರು ಹೋಗಲಿಕ್ಕೆ ನಾವು ಚರಂಡಿಯನ್ನು ಮಾಡಿಲ್ಲ. ನಮಗಿಲ್ಲಿ ಅವಶ್ಯವಾಗಿ ಬೇಕಾಗಿರೋ ಮಳೆಗಾಲದಲ್ಲಿ ಮಳೆ ನೀರು ಸರಾಗವಾಗಿ ಹಾದು ಹೋಗಲಿಕ್ಕೆ ಬೇಕು. ಹಾಗಾಗಿ ನಾವು ಮಳೆ ನೀರು ಹಾದು ಹೋಗಲಿಕ್ಕೆ ಚರಂಡಿ ವ್ಯವಸ್ಥೆಯನ್ನು ಎಲ್ಲ ಭಾಗದಲ್ಲೂ ಮತ್ತು ಕೆಲವು ಪೆಂಡಿಂಗ್ ಇದೆ. ನಾನು ಪೂರ್ಣ ಆಗಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯ ಇಲ್ಲ. ಕೆಲವು ಮತ್ತು ಪೆಂಡಿಂಗ್ ಇದೆ, ಅದು ಸರ್ಕಾರದ ಅನುದಾನದಡಿ ಇನ್ನು ಪೂರ್ಣ ಆಗಬೇಕಷ್ಟು. ಖಂಡಿತ ಸರ್. ಸರ್, ವಿದ್ಯುತ್ ವ್ಯವಸ್ಥೆ ಎಷ್ಟಾಗಿದೆ ಸರ್? ಎಷ್ಟು ಹೊಸ ಕಂಬಗಳಾಗಿರ್ಬೋದು, ಲೈನ್ ಆಗಿರ್ಬೋದು, ಎಷ್ಟು ಮಾರ್ಕ್ ಕೊಟ್ಟಿದ್ದಾರೆ ಸರ್ ನಿಮ್ಮ ಅವಧಿಗೆ? ಈಗ ಸ್ಟ್ರೀಟ್ ಲೈಟ್ ಲೈನು ಎಲ್ಲ ಕೆಲವು ವಾರ್ಡ್ನಲ್ಲಿ ಕೇಳ್ತಾ ಇದ್ದಾರೆ, ಇನ್ನು ಕೆಲವು ವಾರ್ಡ್ನಲ್ಲಿ ಇದೆ, ಆಲ್ರೆಡಿ ಇದೆ. ಹಾಗಾಗಿ ಈಗ ನಮ್ಮ ಅವಧಿನಲ್ಲಿ ತೆಂಗಿನಗುಂಡಿ ಇರ್ಬೋದು ಸ್ಟ್ರೀಟ್ ಲೈಟ್ ಲೈನ್, ಹೆಬಳೆ ಇರ್ಬೋದು, ಬೇಲೆಗೆದ್ದೆ ಇರ್ಬೋದು, ಕುಕ್ನೀರ್ ಇರ್ಬೋದು, ಜಾಮಿಯಾ ಗಾಂಧಿನಗರ್ ವಾರ್ಡ್ ಇರ್ಬೋದು, ವರ್ಕೋಟ್ಲು ವಾರ್ಡ್ ಇರ್ಬೋದು, ಈ ಎಲ್ಲ ವಾರ್ಡ್ಗಳಿಗೂ ನಾವು ಸ್ಟ್ರೀಟ್ ಲೈಟ್ ಲೈನ್ ಅನ್ನು ಅಳವಡಿಸಿ ಕೊಟ್ಟಿದ್ದೇವೆ. ಖಂಡಿತ ಸರ್. ಯಾವುದೇ ಒಂದು ಕ್ಷೇತ್ರ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಪಂಚಾಯತಿಯ ಶಿಕ್ಷಣ ಮತ್ತು ಶಾಲೆಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ತಾವು ಒಂದು ಡಿಗ್ರಿ ಹೋಲ್ಡರ್ ಇದ್ದಿ, ತಾವು ಒಂದು ಎಜುಕೇಟೆಡ್ ಇದ್ದಿ, ಅಧ್ಯಕ್ಷರಾಗಿ ತಾವು ಯಾವ ರೀತಿ ಶಿಕ್ಷಣಕ್ಕೆ ಶಾಲೆಗೆ ಆದ್ಯತೆ ಕೊಟ್ಟಿದ್ದೀರ ಸರ್? ಈ ಒಂದು ವಿಚಾರ ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ. ಹೆಬ್ಳೆ ಗ್ರಾಮ ಪಂಚಾಯತಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಿಸಿ ಏನಾದರೂ ತೊಂದರೆ ಆದರೆ ಅದಕ್ಕೆ ಮುಂಚಿತವಾಗಿ ನಾನು ಸ್ಪಂದಿಸುವಂಥ ವ್ಯಕ್ತಿ. ಯಾಕಂದರೆ ಶಿಕ್ಷಣದಲ್ಲಿ ಏನು ಸಮಸ್ಯೆ ಇದೆ, ಶಿಕ್ಷಣ ಯಾವ ರೀತಿ ಪಡಿಬೇಕು ಅನ್ನುವ ವಿಚಾರ ನನಗೆ ಗೊತ್ತಿರೋದ್ರಿಂದ ಹೆಬ್ಳೆ ಗ್ರಾಮ ಪಂಚಾಯತಿನಲ್ಲಿ 2 ಪ್ರೌಢಶಾಲೆ ಇದೆ. ಅವರಿಗೆ ತಾತ್ಕಾಲಿಕ ನೀರಿನ ಸಮಸ್ಯೆ ಇರಬಹುದು ಅಥವಾ ಎಮರ್ಜೆನ್ಸಿ ಏನಾದರೂ ಸಮಸ್ಯೆ ಇದ್ದರೆ ಕೂಡಲೇ ಸ್ಪಂದಿಸಿದ್ದೀನಿ. ಅವರ ಆಟದ ಮೈದಾನ ಇದೆ. 2 ಶಿಕ್ಷಣ ಸಂಸ್ಥೆ ಅಂದರೆ ಹೈಸ್ಕೂಲ್ ನಮ್ಮದು, ಒಂದು ಉರ್ದು, ಒಂದು ಇದು ಕನ್ನಡ ಪ್ರೌಢಶಾಲೆ. ಈ 2 ಶಾಲೆಯನ್ನು ಸಮಾನ ದೃಷ್ಟಿಯಿಂದ ನಾನು ತಗೊಂಡು ಹೋಗ್ತಾ ಇದ್ದೇನೆ. ಹೆಬ್ಳೆ ಪಂಚಾಯಿತಿಯ ಮುಖದ್ವಾರದಲ್ಲಿ ಹೈಸ್ಕೂಲ್ ಇರೋದ್ರಿಂದ ಆಟದ ಮೈದಾನಕ್ಕೆ ನಾನು ಹೆಚ್ಚಿನ ಒತ್ತು ಕೊಟ್ಟಿದ್ದೀನಿ. ಅದಕ್ಕೆ 5 ಲಕ್ಷ ಅಮೌಂಟನ್ನು ಆಟದ ಮೈದಾನ ಸಮತಟ್ಟು ಮಾಡಲಿಕ್ಕೆ ಇಟ್ಟಿದ್ದೇನೆ ಮತ್ತು ವ್ಯಾಯಾಮಕ್ಕೂ ಕೂಡ ಅದರಲ್ಲಿ ವ್ಯವಸ್ಥೆ ಇದೆ. ಅದೇ ರೀತಿ ಉರ್ದು ಹೈಸ್ಕೂಲ್ ಜಾಮಿಯಾ ಜಾಲಿ ಇದಕ್ಕೆ ನಾವು ಫರ್ನಿಚರ್ ವರ್ಕ್ಗೆ 1,50,000 ಕೊಟ್ಟಿದ್ದೇವೆ. ಮತ್ತು ಹೈಸ್ಕೂಲು ಮತ್ತು ಇರ್ಬೋದು ಕನ್ನಡ ಶಾಲೆ, ಕಿರಿಯ ಹೈಯರ್ ಪ್ರೈಮರಿ ಸ್ಕೂಲ್ ಇರ್ಬೋದು, ಕಿರಿಯ ಪ್ರೈಮರಿ ಸ್ಕೂಲ್ ಇರ್ಬೋದು, ಈ ಎಲ್ಲ ಸ್ಕೂಲ್ಗಳು ಅವರು ಏನಾದರೂ ಎಮರ್ಜೆನ್ಸಿ ವಿಚಾರ ಹೇಳಿದಾವಾಗ ಖುದ್ದು ನಾವು ನಮ್ಮ ಪಿ ಡಿ ಒ ಅಥವಾ ಸೆಕ್ರೆಟ್ರು ಅಥವಾ ನಮ್ಮ ಸಿಬ್ಬಂದಿಗಳ ಮೂಲಕ ಹೋಗಿ ಅದರ ಆಗುಹೋಗುಗಳ ಬಗ್ಗೆ ನಾವು ಖುದ್ದು ಪರಿಶೀಲನೆ ಮಾಡಿ ಅವಶ್ಯ ಇದ್ದಾವಾಗ ನಾವು ಮಾಡಿಕೊಟ್ಟಿದ್ದೇವೆ, ಅವರ ಸಮಸ್ಯೆಗೆ ತುರ್ತು ಸ್ಪಂದಿಸಿದ್ದೇವೆ. ಖಂಡಿತ ಸರ್. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ಬರುತ್ತೆ, ಒಂದು ಪಂಚಾಯತಿ ಅಭಿವೃದ್ಧಿ ಆಗಬೇಕಂದ್ರೆ ಆ ಪಂಚಾಯತಿಯ ಸ್ವಚ್ಛತೆಯನ್ನು ಬಹಳ ಮುಖ್ಯವಾಗಿರುತ್ತೆ. ತಾವು ಒಂದು ಅಧ್ಯಕ್ಷರಾಗಿ ಎಜುಕೇಟೆಡ್ ಆಗಿ ನಿಮ್ಮ ಒಂದು ಪಂಚಾಯತಿಯಲ್ಲಿ ಸ್ವಚ್ಛತೆಯನ್ನು ಯಾವ ರೀತಿ ಕಾಪಾಡಿದ್ದೀರ ಸರ್? ಹೆಬ್ಳೆ ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಇದು ಗ್ರಾಮೀಣ ಭಾಗ ಅಲ್ಲವೇ ಅಲ್ಲ, ಇದು ಟೌನ್ಶಿಪ್ಗೆ ಅಂದರೆ ನಗರಸಭೆ ಪುರಸಭೆ ಅಂತ ವ್ಯಾಪ್ತಿಗೆ ಟಚ್ ಆಗಿರೋದ್ರಿಂದ ಇದು ದೊಡ್ಡ ಸಮಸ್ಯೆಯಾಗಿ ನಮಗೆ ಕಾಡಿತ್ತು. ಕಳೆದ 5 ವರ್ಷ ನನ್ನ ಅವಧಿನಲ್ಲಿ ಕಸ ವಿಲೇವಾರಿ ಮಾಡುವಂಥದ್ದು ನಮ್ಮ ಇಡೀ ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಹಾಗಾಗಿ ಪಂಚಾಯತ್ನ ಕೆಲವು ನಾವು
ಕೆಲವು ಮೀಟಿಂಗ್ ಗಳಲ್ಲಿ ಇದರ ಬಗ್ಗೆ ಬಹಳ ಸೀರಿಯಸ್ ಆಗಿ ನಾವು ಮೀಟಿಂಗ್ ನಲ್ಲಿ ಡಿಸ್ಕಸ್ ಮಾಡಿದ್ದೇವೆ ಡಿಸ್ಕಸ್ ಮಾಡಿ ಒಂದು ಹಂತಕ್ಕೆ ಬಂದಿದ್ದೇವೆ ಎಲ್ಲೆಂದರಲ್ಲಿ ರಸ್ತೆಯ ಪಕ್ಕ ಯಾವ ಸೈಡ್ ಅಲ್ಲಿ ನೋಡಿದ್ರು ಚರಂಡಿ ಇರಬಹುದು ರಸ್ತೆ ಸೈಡ್ ಅಲ್ಲಿ ಇರಬಹುದು ಎಲ್ಲ ಕಡೆ ಕಸ ಹಾಗೆ ಬಿತ್ತಿಕೊಂಡು ಇರ್ತಿತ್ತು ಇಲ್ಲಿ ಇಲ್ಲಿ ತನಕ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಈ ಕಸ ವಿಲೇವಾರಿ ಮಾಡುವುದು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಕಸ ವಿಲೇವಾರಿ ಮಾಡುವಂತದ್ದು ಯಾವುದೇ ವ್ಯವಸ್ಥೆ ಕೈಗೊಳ್ಳಲಿಲ್ಲಾಗಿತ್ತು ಆದರೆ ಈ ಒಂದು ಅವಧಿಯಲ್ಲಿ ಬಹಳ ಸೀರಿಯಸ್ ಆಗಿ ಆಲೋಚನೆ ಮಾಡಿರುವುದರಿಂದ ಒಂದು ಹಂತಕ್ಕೆ ಬಂದು ಎಲ್ಲ ಪಂಚಾಯತ್ ಮೆಂಬರ್ ಕೂಡ ಸಹಕಾರ ಮಾಡಿದ್ದಾರೆ ಆ ಮೆಂಬರ್ ಸಹಕಾರದೊಂದಿಗೆ ನಾವು ಘನತ್ಯಾಜ್ಯ ವಿಲೇವಾರಿ ಮಾಡದೇ ಇದ್ದರೆ ನಾವು ಸಮಸ್ಯೆಯಲ್ಲಿ ಬೀಳ್ತೀವಿ ಅನ್ನುವ ವಿಚಾರವನ್ನ ನಮ್ಮ ಎಲ್ಲ ಮೆಂಬರ್ ರ ವಿಶ್ವಾಸಕ್ಕೆ ನಾವು ತಕೊಂಡು ಆ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ನಾವು ರೆಡಿ ಆದ್ವಿ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಘನತ್ಯಾಜ್ಯ ವಿಲೇವಾರಿ ಮಾಡೋದು ಅಂತ ಹೇಳಿದ ತಕ್ಷಣನೇ ನಾವು ಅದಷ್ಟು ಒಂದು ಪ್ರೊಸೀಜರ್ ಅನ್ನು ರೆಡಿ ಮಾಡಬೇಕಾಗುತ್ತೆ ಕ್ರಿಯೋಜನೆ ತಯಾರಿಸಬೇಕಾಗುತ್ತೆ ಕ್ರಿಯೋಜನೆ ತಯಾರಿಸ್ಬಿಟ್ಟು ಅದರ ಮೂಲಕ ಅಮೌಂಟ್ ಅನ್ನು ನಾವು ವಿವಿಧ ಹಂತಗಳಿಗೆ ಖರ್ಚು ಮಾಡಬೇಕಾಗತ್ತೆ ಆದರೆ ಏನಾಗಿತ್ತು ನಮಗೆ ಇದು ಎಮರ್ಜೆನ್ಸಿ ಕಸ ವಿಲೇವಾರಿ ಮಾಡೋದು ಎಮರ್ಜೆನ್ಸಿ ಆಗಿರೋದ್ರಿಂದ ನಾವು ಒಬ್ಬ ದಾನಿಯವರನ್ನು ಮೀಟ್ ಆಗಿ ನಮಗೆ ವೆಹಿಕಲ್ ಬೇಕಾಗಿತ್ತು ವುಮೆನ್ ಸೆಂಟರ್ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥ ನಮ್ಮ ಹೆಬ್ಳೆ ಗ್ರಾಮದಲ್ಲಿ ನಡೆಸ್ತಾ ಇದ್ದಾರೆ ಅವರು ಹೊರದೇಶದಲ್ಲಿ ಉದ್ಯಮಿಯಾಗಿದ್ದಾರೆ ಅವರಿಗೆ ನಾವು ಕೇಳಿಕೊಂಡಾವಾಗ ನಮಗೆ ಮೇಡಮ್ ಅವರೇ ನಮಗೊಂದು ವೆಹಿಕಲ್ ಬೇಕಿದೆ ಯಾಕಂದರೆ ನಾವು ಪಂಚಾಯತಿಂದ ಈಗಲೇ ಕೂಡಲೇ ನಾವು ವೆಹಿಕಲ್ ಅನ್ನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನೀವು ಒಂದು ವೆಹಿಕಲ್ ಅನ್ನು ಕೊಟ್ಟಿದ್ರೆ ನಮಗೆ ಅನುಕೂಲ ಆಗ್ತಿತ್ತು ನಾವು ಮನೆ ಮನೆಗೆ ಕಸ ವಿಲೇವಾರಿ ಗಾಡಿಯನ್ನು ಕಳಿಸ್ಕೊಟ್ಟು ಕಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು ಅನ್ನುವ ವಿಚಾರವನ್ನು ನಾವು ಅವರಿಗೆ ಹೇಳಿದಾವಾಗ ಅವರು ಎರಡು ಮಾತಿಲ್ಲದೆ ಕೂಡಲೇ ನಮ್ಮ ಕರೆಗೆ ಸ್ಪಂದಿಸಿದರು ಹಾಗೂ ನಮಗೆ ಅವರು ಒಂದೂವರೆ ಎರಡು ತಿಂಗಳಲ್ಲಿ ನಮಗೆ ವೆಹಿಕಲ್ ಅನ್ನು ದಾನವಾಗಿ ಕೊಟ್ಟರು ಆ ಮೂಲಕ ನಾವು ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅರ್ಧ ಭಾಗದಷ್ಟು ಏರಿಯಾವನ್ನು ನಾವು ಘನತ್ಯಾಜ್ಯ ವಿಲೇವಾರಿಯನ್ನು ಈ ಒಂದು ವೆಹಿಕಲ್ ಮೂಲಕ ಪ್ರತಿ ಮನೆಯಿಂದ ಕಲೆಕ್ಟ್ ಮಾಡಿಬಿಟ್ಟು ನಮ್ಮ ಇಲ್ಲಿ ಒಂದು ನಮ್ಮ ಹೆಬ್ಳೆ ಭಾಗದ ಒಂದು ಏರಿಯಾದಲ್ಲಿ ನಾವು ಸ್ಟೋರ್ ಮಾಡಿದ್ವಿ ಆದರೆ ಅದು ಸ್ಟೋರ್ ಮಾಡಿದ ತಕ್ಷಣ ನಮ್ಮ ಸಮಸ್ಯೆ ಬಗೆಹರಿಲಿಲ್ಲ ಆ ಒಂದು ಸ್ಟೋರ್ ಮಾಡೋದನ್ನು ನಾವು ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿ ನಾವು ವಿಲೇವರಿ ಮಾಡಬೇಕಾಗಿತ್ತು ನಮ್ಮ ಫ್ರೆಂಡ್ ಒಬ್ಬರ ಒಂದು ಸಹಾಯದಿಂದ ಅವರ ಆರ್ ಟಿ ಸಿ ರೆಕಾರ್ಡ್ ಜಾಗದಲ್ಲಿ ಅವರ ಅನುಮತಿ ತಗೊಂಡು ಅಲ್ಲಿ ಹಾಕಿ ಅಲ್ಲಿ ಪ್ರತಿ ಒಂದು ಒಂದು 15 ದಿವಸ ತಿಂಗಳ ಒಂದೂವರೆ ತಿಂಗಳ ಹೀಗೆ ನಾವು ಅಲ್ಲಿ ತಗೊಂಡೋಗಿ ಅವ್ರ ಜಾಗದಲ್ಲಿ ಹಾಕಿ ಅಂತೂ ಇಲ್ಲಿ ತನಕ ಕ್ಲಿಯರ್ ಮಾಡಿದ್ದೀವಿ ಅದೇ ರೀತಿ ಈ ಘನತ್ಯಾಜ್ಯ ವಿಲೇವಾರಿಗೆ ಶಾಶ್ವತ ಪರಿಹಾರವನ್ನು ಕೂಡ ಕಂಡುಕೊಂಡಿದ್ದೇವೆ ಅಂದರೆ ಈ ಘನತ್ಯಾಜ್ಯ ವಿಲೇವಾರಿಯನ್ನು ಮಾಡುವ ವಿಚಾರದಲ್ಲಿ ನಮಗೆ ಜಾಗ ಬೇಕಾಗಿತ್ತು ಜಾಗನೂ ಕೂಡ ಜಿಲ್ಲಾಧಿಕಾರಿಗಳಿಗೆ ನಾವು ಶಿಫಾರಸು ಮಾಡಿದವಾಗ ಅವರು ನಮಗೆ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ ಹೇಳಿದರು ಆ ಪ್ರೊಸೀಜರ್ ಅನ್ನು ಕಂಪ್ಲೀಟ್ ಮಾಡಿ ಈಗ ಜಾಗ ಮಂಜೂರಿ ಆಗಿದೆ ಇನ್ನು ಕಂಪೌಂಡ್ ಆಗಿ ಪ್ರಾಜೆಕ್ಟು ಸ್ಟಾರ್ಟ್ ಆಗಬೇಕಷ್ಟೇ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ 90 ಏನು ರೆಕಾರ್ಡ್ ಕಂಪ್ಲೀಟ್ ಮುಗಿದಿದೆ ಇನ್ನು ಪ್ರಾಜೆಕ್ಟ್ ಮಾಡಬೇಕಾದ್ದು ಬಾಕಿ ಇದೆ ಖಂಡಿತ ಸರ್ ಅದೇ ರೀತಿ ನಿಮ್ಮ ಒಂದು ಪಂಚಾಯತಿಯಲ್ಲಿ ಸ್ಮಶಾನ ಅಭಿವೃದ್ಧಿ ಎಷ್ಟಾಗಿದೆ ಸರ್ ಈಗ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಅಧಿಕೃತವಾಗಿ ಸ್ಮಶಾನಗಳು 2-3 ಇವೆ ಅದೇ ಅನಧಿಕೃತವಾಗಿಯೂ ಕೆಲವು ಇದೆ ಹಾಗಾಗಿ ಕೆಲವು ನಾವು ಏನು ಮಾಡಿದ್ದೇವೆ ಅಂದರೆ ಹೊನ್ನಿಗೆದೆ ಇರ್ಬೋದು ತೆಂಗಿನುಂಡಿ ಇರ್ಬೋದು ಹೆಬ್ಳೆ ಇರ್ಬೋದು ಈ ಎಲ್ಲ ಕಡೆಗಳಲ್ಲಿಯೂ ಕಾಂಪೌಂಡ್ ನಿರ್ಮಾಣ ಇರ್ಬೋದು ಅದು ಉರುವಲಕ್ಕೆ ಟೆಂಟ್ ಉರುವಲಕ್ಕೆ ಕಬ್ಬಿಣದ ರಾಡ್ಗಳನ್ನು ಬಳಸಿ ಮಾಡುವಂಥದ್ದು ಇರ್ಬೋದು ಅದನ್ನು ಎರಡು ಸ್ಮಶಾನ ಕೇಂದ್ರಗಳಲ್ಲಿ ನಾವು ಮಾಡಿಕೊಟ್ಟಿದ್ದೇವೆ ಖಂಡಿತ ಸರ್ ಸರ್ ಮಹಿಳೆಯರಿಗಾಗಿ ಏನೇನು ಅನುಕೂಲ ಮಾಡಿಕೊಟ್ಟಿದ್ರೆ ಸರ್ ಮಹಿಳೆಯರಿಗೆ ನಾವು ಪಂಚಾಯತ್ ವತಿಯಿಂದ ಅವರನ್ನು ಗುರುತಿಸಿಬಿಟ್ಟು ವಿಶೇಷವಾಗಿ ಎಸ್ ಟಿಗಳಿಗೆ ನಾವು ಮನೆ ಈಗ ಮನೆ ಅರ್ಧಕ್ಕೆ ಬಿದ್ದೋದ ಮನೆಯನ್ನು ಅವರಿಗೆ ಡೆವಲಪ್ಮೆಂಟ್ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ವಿಧವಾ ವೇತನ ಇರ್ಬೋದು ಸಂಧ್ಯಾ ಸುರಕ್ಷಾ ಅಂತ ಯೋಜನೆ ಇರ್ಬೋದು ಅದನ್ನೆಲ್ಲ ನಾವೇ ನಿಂತು ಮಾಡಿಸಿದ್ದೇವೆ ಅದೇ ರೀತಿ ಅವರಿಗೆ ಈ ಟೈಲರಿಂಗ್ ಮಷಿನ್ ಖರೀದಿ ಅಂತ ವ್ಯವಸ್ಥೆ ಇರ್ಬೋದು ಹೊಲಿಗೆ ಯಂತ್ರವನ್ನು ಅವರಿಗೆ ನಾವು ಕಲ್ಪಿಸಿದ್ದೀವಿ ಸರ್ ಉಜ್ವಲ ಯೋಜನೆ ಸ್ಕೀಮ್ ಮುಖಾಂತರ ಎಷ್ಟು ಮಹಿಳೆಯರಿಗೆ ಸಿಲಿಂಡರ್ ಗ್ಯಾಸ್ ವಿತರಣೆ ಮಾಡಿದ್ರೆ ಸರ್ ಉಜ್ವಲ ಯೋಜನೆ ಅಡಿ ಬಹಳಷ್ಟು ಮಂದಿಗೆ ನಮ್ಮ ಹೆಬ್ಳೆ ಗ್ರಾಮದಲ್ಲಿ ಸಿಲಿಂಡರ್ ಅನ್ನು ನಾವು ಕೊಡಿಸಿದ್ದೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಆಲ್ರೆಡಿ ಏನಾಗಿತ್ತು ಅಂತ ಹೇಳಿದ್ರೆ ಉಜ್ವಲ ಯೋಜನೆ ಪೂರ್ವದಲ್ಲಿ ಕೆಲವರು ಸಿಲಿಂಡರ್ ಅನ್ನು ತಕ್ಕೊಂಡಿದ್ರು ಹಾಗಾಗಿ ನಮಗೆ ಹೆಚ್ಚಿನ ಜನ ಸಿಗಲಿಲ್ಲ ಆದರೆ ಉಳಿದಂತ ಕೆಲವು ಜನನ ಫುಲ್ಫಿಲ್ ಮಾಡಿದ್ದೀವಿ
ಖಂಡಿತ ಸರ್. ಅಂಗವಿಕಲರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದ್ದೀರ ಸರ್? ಅಂಗವಿಕಲರಿಗೆ ಆಯಾ ಈಗ ಆಯಾ ಶಾಲೆಯಲ್ಲಿ ಕೂಡ ಅವರಿಗೆ ರ್ಯಾಂಪ್, ಪಂಚಾಯತ್ನಲ್ಲಿ ರ್ಯಾಂಪ್, ಪಂಚಾಯತ್ ಒಳಗಡೆ ಬರಬೇಕಂದ್ರೆ ರ್ಯಾಂಪ್, ಮತ್ತೆ ಇದು ಎಲೆಕ್ಷನ್ ಸಂದರ್ಭದಲ್ಲಿ ಅವರಿಗೆ ವೆಹಿಕಲ್ ಇದು ಎರಡು ಚಕ್ರದ ಇದು ಸೈಕಲ್ ಮೂಲಕ ಅವರು ಮತಗಟ್ಟೆಗೆ ಹೋಗಿ ಪೋಲಿಂಗ್ ಮಾಡುವಂಥದ್ದು, ಎಲ್ಲ ಮತಗಟ್ಟೆಯಲ್ಲೂ ಕೂಡ ನಮ್ಮದು ಪೋಲಿಂಗ್ ಮಾಡಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಇದೆ, ಎಲ್ಲ ಮತಗಟ್ಟೆಯಲ್ಲೂ ಕೂಡ ರ್ಯಾಂಪ್ ವ್ಯವಸ್ಥೆ ಇದೆ. ಹಾಗಾಗಿ ಅವರಿಗೆ ವಿಶೇಷ ಇದು ಅಂಗವಿಕಲರಿಗೆ ವಿಶೇಷವಾಗಿ ನಾವು ಹೆಲ್ಪ್ ಮಾಡಿದ್ದೇವೆ. ಆದ್ಯತೆ ಕೊಡ್ತೀರಾ? ಕೊಟ್ಟಿದ್ದೇವೆ ಖಂಡಿತ ಸರ್. ಅದೇ ರೀತಿ ರೈತರಿಗಾಗಿ ಏನು ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್? ರೈತರಿಗಾಗಿ ಹೆಬ್ಳೆ ಗ್ರಾಮದಲ್ಲಿ ನಮ್ಮದು ಉಪ್ಪು ನೀರು ಹೊಕ್ಕುವಂಥ ಜಾಗಗಳು ಭಾಳ ಇವೆ. ಯಾಕಂದರೆ ಹೊಳೆ ನೀರು ನೇರವಾಗಿ ರೈತರ ಜಾಗಕ್ಕೆ ನುಗ್ತದೆ. ಅಂಥ ಸಂದರ್ಭದಲ್ಲಿ ರೈತರು ನಮ್ಮ ಹತ್ರ ಬಂದು ಬೇಡಿಕೆ ಇಟ್ಟಾವಾಗ ನಾವು ಅದು ಏನು ಸೈಡ್ ಪಿಚಿಂಗ್ ಇರ್ತದೆ, ಸೈಡ್ ಪಿಚಿಂಗನ್ನು ಕಂಪ್ಲೀಟ್ ಮಾಡಿದ್ದೇವೆ. ಸೈಡ್ ಪಿಚಿಂಗ್ಗೆ ಬಾಳ್ಗಟ್ಟ ಅನ್ನೋದನ್ನು ರೆಡಿ ಮಾಡಿ ಅದಕ್ಕೆ ಹಲಗೆ ಹಾಕಿ ಬಂದೋಬಸ್ತ್ ಮಾಡಿದ್ದೇವೆ. ಅದೇ ರೀತಿ ಈ ಭಾಗದ ಎಲ್ಲ ಹೆಚ್ಚಿನ ಕಡೆಗಳಲ್ಲಿ ನಮ್ದು ಆ ಸಮಸ್ಯೆ ಇದೆ, ಅದನ್ನು ನಾವು ಫುಲ್ಫಿಲ್ ಮಾಡಿದ್ದೇವೆ. ಖಂಡಿತ ಸರ್. ಸರ್, ಅದೇ ರೀತಿ ನಿಮ್ಮ ಒಂದು 5 ವರ್ಷ ಅಧ್ಯಕ್ಷತೆ ಸ್ಥಾನದಲ್ಲಿದ್ದಾಗ ನಿಮ್ಮ ಒಂದು ಅವಧಿಯಲ್ಲಿ ಹೊಸ ಕಟ್ಟಡಗಳು ಯಾವ್ದ್ಯಾವ್ದು ಮಾಡಿಸಿದ್ದೀರ ಸರ್? ಹೊಸ ಕಟ್ಟಡ ಅಂತ ಹೇಳಿದ್ರೆ ಹೆಬ್ಳೆ ಗ್ರಾಮ ಪಂಚಾಯತ್ದಲ್ಲಿ ಹೆಬ್ಳೆ ಗ್ರಾಮ ಪಂಚಾಯತ್ ಬಹಳಷ್ಟು ದೊಡ್ಡದಾದಂಥ ಪಂಚಾಯತ್ ಮತ್ತು ಟೌನ್ಗೆ ಹತ್ತಿರ ಇದೆ. ಈ ಭಟ್ಕಳ ತಾಲೂಕಿನ ಇತಿಹಾಸದಲ್ಲೇ ಎರಡನೆಯ ದೊಡ್ಡ ಪಂಚಾಯತ್ ಹೆಬ್ಳೆ ಪಂಚಾಯತ್. ಹಾಗಾಗಿ ಪಂಚಾಯತ್ ಮೆಂಬರ್ಗೆ ಮೀಟಿಂಗ್ ಮಾಡಲಿಕ್ಕೂ ಕೂಡ ನಮಗೆ ಕೂತ್ಕೊಳ್ಳಲಿಕ್ಕೆ ಹಾಲ್ ಸಣ್ಣದಿತ್ತು. ಹಾಗಾಗಿ ಪಬ್ಲಿಕ್ರದ್ದು ಇಚ್ಛೆ ಇತ್ತು ಹೊಸ ಬಿಲ್ಡಿಂಗ್ ಆಗ್ಬೇಕನ್ನೋದು, ಪಂಚಾಯತ್ ಮೆಂಬರ್ದು ಇತ್ತು ಹೊಸ ಬಿಲ್ಡಿಂಗ್ ಆಗ್ಬೇಕು ಅನ್ನೋದು. ಆದರೆ ಏನಾಗಿತ್ತು, ಹಣದ ತೊಂದರೆ ಇತ್ತು. ಆದರೂ ಕೂಡ ಪಂಚಾಯತ್ ಮೆಂಬರು ನಾವೆಲ್ಲ ಒಟ್ಟಿಗೆ ಕೂತು ಒಂದು ತೀರ್ಮಾನಕ್ಕೆ ಬಂದ್ವಿ, ಪಬ್ಲಿಕ್ರಿಗೆ ಮತ್ತೆ ನಮಗೆ ಮೀಟಿಂಗ್ ಮಾಡಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗೋದಾದ್ರೆ ನಾವು ಯಾಕೆ ಹೊಸ ಬಿಲ್ಡಿಂಗ್ ಮಾಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಾವಾಗ ಹೊಸ ಬಿಲ್ಡಿಂಗ್ಗೆ ಹಿಂದಿನ ಅವಧಿಯ ಪಂಚಾಯತ್ ಅಧ್ಯಕ್ಷರಾದಂಥ ರಾಧಾ ಸುಬ್ರಹ್ಮಣ್ಯ ನಾಯ್ಕ ಮತ್ತು ನಾನು ಉಪಾಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ಒಂದು 25 ಲಕ್ಷ ರೂಪಾಯಿ ಆರಂಭದಲ್ಲಿ ನಾವು ಹೊಸ ಕಟ್ಟಡ ಬಿಲ್ಡಿಂಗ್ ಬೇಕು ಅನ್ನೋ ವಿಚಾರದಲ್ಲಿ ನಾವು ಚರ್ಚೆ ಮಾಡಿದಾಗ ಅದಕ್ಕಿಟ್ಟಿವಿ. ಅದೇ ರೀತಿ ಈಗಿನ ನನ್ನ ಪಂಚಾಯತ್ ಅಧ್ಯಕ್ಷರು ಕೂಡ 20-25 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಹೊಸ ಬಿಲ್ಡಿಂಗು ಈಗ ಕಂಪ್ಲೀಟ್ ಆಗಿ ಜನಸಾಮಾನ್ಯರಿಗೆ ಈಗ ವರ್ಕ್ಗೆ ಸಿಕ್ಕಿದೆ. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ನಿಮಗೆ ಶಾಸಕರು ಇಬ್ರು ಸೇರಿದ್ರು, ಮಾಜಿ ಶಾಸಕರು ಮನಕಲ್ ವೈದ್ಯ ಅವರು, ಜೊತೆಗೆ ಹಾಲಿ ಶಾಸಕರು ಸುನಿಲ್ ನಾಯಕ್ ಅವರು ನಿಮ್ಮ ಅವಧಿಗೆ ಕಂಪ್ಲೀಟ್ಲಿ ಇಬ್ರು ನಿಮಗೆ ಒಂದು ಸ್ಥಾನದಲ್ಲಿದ್ದಾಗ ಇಬ್ರು ಇದ್ರು. ಮನಕಲ್ ವೈದ್ಯ ಅವರು ನಿಮ್ಮ ಒಂದು ಪಂಚಾಯತಿಯಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಸುನಿಲ್ ನಾಯಕ್ ಅವರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಮ್ಮ ಒಂದು ವೀಕ್ಷಕರಿಗೆ ತಿಳಿಸಿ ಸರ್. ಮಂಕಾಳು ವೈದ್ಯರು ಅವರು ಕೆಲಸನ ಭಾಳ ಮಾಡಿದ್ದಾರೆ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ. ಅವ್ರದ್ದು ಹೇಗಿದೆ ಅಂದರೆ ಯಾರೇ ಹೇಳಿದ್ರು ಕೂಡ ಆಗೋದಿಲ್ಲ ಅನ್ನುವಂಥ ವಿಚಾರ ಇಲ್ಲ, ಎಲ್ಲ ಕೆಲಸನೂ ಅವರು ಮಾಡಿದ್ದಾರೆ. ಅದೇ ರೀತಿ ಈಗ ನಮ್ಮಲ್ಲಿ ಹೆಬ್ಳೆ ಗ್ರಾಮದ ಹನೀಫಾಬಾದಲ್ಲಿ 1 ಕೋಟಿ ರೂಪಾಯಿ ಹತ್ತಿರದ ಒಂದು ರೋಡನ್ನು ಫುಲ್ ಡಾಂಬರೀಕರಣ ಮಾಡಿದ್ದಾರೆ. ಅದೇ ರೀತಿ ಅವರು ನಮ್ಮ ತೆಂಗಿನಗುಂಡಿನಲ್ಲಿ ರಸ್ತೆಗೆ ಇದು ತೆಂಗಿನಗುಂಡಿ ರಸ್ತೆ ಬಂದರ್ ರಸ್ತೆನ ಕಂಪ್ಲೀಟ್ ಮಾಡಿದ್ದಾರೆ. ಅದೇ ರೀತಿ ಬಂದರಕ್ಕೆ ಬೇಕಷ್ಟು 100 ಕೋಟಿ ರೂಪಾಯಿಯನ್ನು ಮಂಜೂರಿ ಮಾಡಿದ್ದಾರೆ. ಮತ್ತು ಅವ್ರದ್ದು ಈ ಬೀಚು ಹೊನ್ನಿಗೆದ್ದೆ ಬೀಚ್ ರಸ್ತೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ 1 ಕೋಟಿ ರೂಪಾಯಿ ಅಮೌಂಟ್ ಹಾಕಿ. ಈ ಜಾಮ್ಯಾಬಾದ್ ಗಾಂಧಿನಗರ್ ಏರಿಯಾ ಏನಿದೆ ಅಲ್ಲಿಂದ ಹಿಡಿದು ಹೊನ್ನಿಗೆದ್ದೆ ಬೀಚ್ ತನಕ ಅವ್ರ ರಸ್ತೆಯನ್ನು ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಎಸ್ ಟಿ ಕಾಲ್ನಿ ಎಸ್ ಸಿ ಕಾಲ್ನಿಗಳೆಲ್ಲ ರಸ್ತೆಗಳನ್ನು ಅವರು ಮಾಡಿದ್ದಾರೆ. ಅವರು ಭಾಳ ಕೆಲಸನ ನಮ್ಮ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಮಾಡಿದ್ದಾರೆ. ಅದೇ ರೀತಿ ವಾಟರ್ ಸಪ್ಲೈ ಅವರು ಕಣ್ಣಕಣ್ಣ ಡ್ಯಾಮ್ನಿಂದ ನೀರು ತಂದು ನಮಗೆ ಕೊಟ್ಟಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನುವ ಬೇಡಿಕೆಯನ್ನು ಕೂಡ ನಾವು ಅವ್ರಿಗೆ ಇಟ್ಟಿದ್ರು. ಆದರೆ ಅದು ಮಂಜೂರಿ ಹಂತದಲ್ಲಿ ಇದ್ದಾವಾಗಲೇ ಅವ್ರ ಅವಧಿ ಮುಗಿದಿತ್ತು. ಆದರೆ ಆ ಅವಧಿಯಲ್ಲಿ ಆದಂಥ ಪ್ರೊಸೀಜರ್ ಅರ್ಧಕ್ಕೆ ನಿಂತಿದೆ. ಅದನ್ನು ಈಗಿನ ಶಾಸಕರಾದಂಥ ಸನ್ಮಾನ್ಯ ಸುನಿಲ್ ನಾಯ್ಕರವರಿಗೆ ನಾವು ಈ ವಿಚಾರವನ್ನು ಹೇಳಿದ್ದೀವಿ. ಹೀಗೆ ಮಂಕಳ ವೈದ್ಯರು ಇದ್ದಾವಾಗ ಇಷ್ಟು ಕೆಲಸ ಕಂಪ್ಲೀಟ್ ಆಗಿದೆ, ಅದನ್ನು ನೀವು ಫುಲ್ಫಿಲ್ ಮಾಡಿ ಅಂತ ಹೇಳಿದ್ದೇವೆ. ಅದನ್ನು ತಾನು ಮಾಡಿಕೊಡ್ತ ಅಂತ ಹೇಳಿದ್ದಾರೆ ಅವರು. ಅದೇ ರೀತಿ ಸುನಿಲ್ ನಾಯ್ಕರವರು ಕೂಡ ಈಗ ಬೇಲೆಗೆದ್ದೆ ರಸ್ತೆ ಒಂದು ಕಂಪ್ಲೀಟ್ ಮಾಡಿದ್ದಾರೆ, ತೆಂಗಿನಗುಂಡಿನಲ್ಲೂ ಕೂಡ ಒಂದು ರಸ್ತೆ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಅವ್ರದ್ದು ನಮ್ಮ ಬೇಡಿಕೆ ಇದೆ ಮಾಡಲಿಕ್ಕೆ, ಈಗ ಸಿದ್ಧಿವಿನಾಯಕ ರೋಡು ಬಾಕಿ ಇದೆ ಮಾಡ್ತೆ ಅಂತ ಹೇಳಿದ್ದಾರೆ, ಇನ್ನು ಮುಂದೆ ನೋಡಬೇಕು.
ಖಂಡಿತ ಸರ್. ನಿಮಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರು ಯಾರಿದ್ದಾರೆ, ಅವರು ಏನೇನು ಅಭಿವೃದ್ಧಿ ನಿಮ್ಮ ಒಂದು ಪಂಚಾಯಿತಿಯಲ್ಲಿ ಮಾಡಿದ್ದಾರೆ ಸರ್? ಜಿಲ್ಲಾ ಪಂಚಾಯಿತಿ ಸದಸ್ಯರು ಅವರಿಗೆ ಹ್ಯಾಲಿ ನಮ್ಮ ಗ್ರಾಮ ನಮ್ಮ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕೂಡ ಹೌದು. ಅವರು ನಮಗೆ ಯಾವುದೇ ಸಂದರ್ಭದಲ್ಲಿ ಎಮರ್ಜೆನ್ಸಿ ಒಂದು ಕೆಲಸ ಆದ ಅಂತ ಹೇಳಿದ್ರೆ ಅನುದಾನ ಇದ್ರೂ ಅನುದಾನ ಇಲ್ಲಾದರೂ ಕೂಡ ಪೆಂಡಿಂಗ್ ಆಗಿ ಮಾಡುವಂಥ ವರ್ಕ್ ಅನ್ನು ಕೂಡ ಮಾಡಿದ್ದಾರೆ. ನಮಗೆ ವಾಟರ್ ಸಪ್ಲೈ ಸಮಸ್ಯೆ ಬಂದಾವಾಗ ನಾವು ಬೋರ್ವೆಲ್ ಹೊಡೆದ್ವಿ, ಅಂದರೆ ಏಪ್ರಿಲ್ ಮೇ ಆಗಿರುವಂಥ ಸಂದರ್ಭದಲ್ಲಿ ನಮಗೆ ಅಮೌಂಟು ಇರಲಿಲ್ಲ. ಆ ಸಂದರ್ಭದಲ್ಲಿ ಅಡ್ವಾನ್ಸ್ ಆಗಿ ಅವರು ಒಂದು 5 ಲಕ್ಷ ಕ್ರಿಯೋಜನ 5 ಲಕ್ಷ ಪೆಂಡಿಂಗ್ ಬೇರೆ ಒಬ್ಬರ ಗುತ್ತಿಗೆದಾರರಿಗೆ ಹೇಳಿಬಿಟ್ಟು ಕೆಲಸನ ಮಾಡಿಸ್ಕೊಟ್ಟಿದ್ದಾರೆ. ಖಂಡಿತ ಸರ್. ಸರ್, ಈ ಒಂದು 2020ರಲ್ಲಿ ಮತ್ತೊಮ್ಮೆ ಈಗ ಚುನಾವಣೆ ಅನೌನ್ಸ್ ಆಗಿದೆ. ಈ ಚುನಾವಣೆ ವಿಚಾರವಾಗಿ ನಿಮ್ಮ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮೀಡಿಯಾ ಮುಖಾಂತರ? ಚುನಾವಣೆ ಆರಂಭ ಆಗಿದೆಯೂ ಸರಿ, ಆದರೆ ಈ ಆಲ್ರೆಡಿ ನನಗೇನು ಸಹಕಾರ ಮಾಡಿದ್ದಾರೆ ಸಾರ್ವಜನಿಕರು, ಹಾಗೂ ಏನು ಸಾರ್ವಜನಿಕರು ನನಗೆ ಹೆಲ್ಪ್ ಮಾಡಿದ್ದಾರೆ ನಾನು ಪಂಚಾಯತ್ ಅಧ್ಯಕ್ಷನಾಗಲಿಕ್ಕೆ, ಅವರಿಗೆ ಮೊದಲನೇದಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಹೆಬ್ಳೆ ಗ್ರಾಮ ಪಂಚಾಯತ್ ಇನ್ನು ಮುಂದಿನ ಯಾರೇ ಅಧ್ಯಕ್ಷ ಇರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಒಳ್ಳೆ ಜನ ಯಾರು ಎಲೆಕ್ಷನಿಗೆ ನಿಲ್ತಾರೆ ಅವರಿಗೆ ನೀವು ಆಯ್ಕೆ ಮಾಡಿ, ಆ ಮೂಲಕ ನಿಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿ ಅನ್ನುವ ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ಮತ್ತೊಮ್ಮೆ ತಾವು ಒಂದು ಜನ ಆಶೀರ್ವಾದದಿಂದ ಹೊರಹೊಮ್ಮಿದ್ರೆ ಒಂದು ಮೆಂಬರ್ ಆಗಿ ಅವರಿಗೆ ಏನೊಂದು ಕೆಲಸ ಕಾರ್ಯಗಳು ಏನ್ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀರಾ ಅಂತ ಒಂದು ಮಾತು ಕೊಡ್ತೀರಾ ಸರ್? ಮತ್ತೊಮ್ಮೆ ನಾನು ಆಯ್ಕೆ ಆದರೆ ಹೆಬ್ಳೆ ಗ್ರಾಮ ಪಂಚಾಯತ್ನಲ್ಲಿ ಈಗಾಗಲೇ ಸ್ವಚ್ಛ ಭಾರತ್ ಅಭಿಯಾನದಡಿ ಏನು ಪೂರ್ಣ ಮಾಡಬೇಕಿತ್ತು, ಈಗಿನ ಘನತ್ಯಾಜ್ಯ ವಿಲೇವಾರಿ ಘಟಕ ಅದು ಪೂರ್ಣ ಆಗಲಿಲ್ಲ, 50% ಮಾತ್ರ ರೆಕಾರ್ಡ್ ಮಾತ್ರ ಮಂಜೂರಾಗಿದೆ, ಕಂಪೌಂಡ್ ಆಗಬೇಕು. ಆ ಕಂಪೌಂಡ್ ಆದ್ರ ಮೇಲೆ ಅದು ಮುಂದಿನ ಹಂತ ಅಂತ ಹೇಳಿದ್ರೆ ಗೊಬ್ಬರ ತಯಾರಿಸುವ ಫ್ಯಾಕ್ಟ್ರಿ ಆಗಬೇಕು, ಗೊಬ್ಬರ ತಯಾರಿಸಿ ಅದನ್ನು ರೈತರಿಗೆ ಮುಟ್ಟಿಸ್ಬೇಕು, ಆದರೆ ಹಸಿ ಕಸ ಒಣ ಕಸನ ಡಿವೈಡ್ ಮಾಡುವಂಥ ಘಟಕದಲ್ಲಿ ಆಗಬೇಕು, ಘಟಕ ಆಗಿ ಆ ಮೂಲಕ ಆ ಘಟಕದ ಮೂಲಕ ರೈತರಿಗೆ ಆ ಗೊಬ್ಬರ ಸಿಗಬೇಕು, ಸಿಗುವ ವ್ಯವಸ್ಥೆ ಆಗಬೇಕು. ಅದೇ ರೀತಿ ಹೆಬ್ಳೆ ಗ್ರಾಮದಲ್ಲಿ ಇನ್ನೂ ಕೂಡ ಒಂದು 10% ನೀರು ಬಾಕಿ ಕುಟುಂಬಕ್ಕೆ ಹೋಗ್ಲಿಕ್ಕೆ ಬಾಕಿ ಇದೆ, ಹಾಗಾಗಿ ಆ 10% ಕುಟುಂಬ ಏನು ಬಾಕಿ ಇದೆ ಅದಕ್ಕೂ ಅವು ಆ ಕುಟುಂಬಕ್ಕೆ ನೀರಿನ ವ್ಯವಸ್ಥೆ ಆಗುವಂಥದ್ದು ನನ್ನ ಮೂಲ ಉದ್ದೇಶ. ಅದೇ ರೀತಿ ಹೆಬ್ಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ನಾವೇನು ಬೋರ್ವೆಲ್ಲು ಓಪನ್ ವೆಲ್ಲನ್ನು ನಂಬ್ಕೊಂಡಿದ್ದೀವಿ ಅದು ಶಾಶ್ವತ ಪರಿಹಾರ ಅಲ್ಲ. ಕಡಿನಕಟ್ಟಿನ ಡ್ಯಾಮ್ನಿಂದ ನಾವು ನೀರು ತಂದ್ರೆ ಮಾತ್ರ ಅದು ಶಾಶ್ವತ ಪರಿಹಾರ. ಈ ಓಪನ್ ವೆಲ್ಲು ಬೋರ್ವೆಲ್ಲು ಯಾವಾಗ ಬರಿದಾಗತ್ತೆ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಈಗ ನಾವು ಕಡಿನಕಟ್ಟಿನ ಡ್ಯಾಮ್ನಿಂದ ನೀರು ತಗೊಂಡು ಬಂದ್ರೆ ಮಾತ್ರ ನಾವು ಶಾಶ್ವತ ಸಮಸ್ಯೆಯಿಂದ ವಾಟರ್ ಸಪ್ಲೈ ಸಮಸ್ಯೆಯಿಂದ ಬಗೆಹರಿಸ್ಕೊಳ್ಬೋದು. ಹಾಗಾಗಿ ನನ್ನ ಮುಂದಿನ ನನ್ನ ಆಲೋಚನೆಯೇ ಪರಿಪೂರ್ಣ ವಾಟರ್ ಸಪ್ಲೈಯನ್ನು ತಯಾರು ಮಾಡುವಂಥದ್ದು. ಖಂಡಿತ, ತುಂಬಾ ಒಳ್ಳೆ ವಿಚಾರ ಸರ್. ಸರ್, ಕೊನೆಯಾಗಿ ನೀವು ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ಇದ್ದಾಗ ನಿಮಗೆ ಸಿಬ್ಬಂದಿಗಳಿಗಾಗಿರ್ಬೋದು, ನಿಮ್ಮ ಬಾಕಿ ಸದಸ್ಯರಾಗಿರ್ಬೋದು, ಯಾವ ರೀತಿ ಸಪೋರ್ಟ್ ಕೊಟ್ಟರು ಅನ್ನಕ್ಕಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಮಹತ್ವದ ವಿಚಾರ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿದ್ರೆ ಅದರೊಟ್ಟಿಗೆ ಪಂಚಾಯತ್ ಮೆಂಬರ್ ಇರ್ತಾರೆ, ಪಂಚಾಯತ್ ಮೆಂಬರ್ ಒಟ್ಟಿಗೆ ಪಂಚಾಯತ್ ಸಿಬ್ಬಂದಿಗಳಿರ್ತಾರೆ. ಈ ಮೂರು ಟೀಮು ಪರಸ್ಪರ ವಿಶ್ವಾಸದಲ್ಲಿ ಇದ್ರೆ ಮಾತ್ರ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಈ ಮೂರು ಟೀಮ್ನಲ್ಲಿ ಒಂದು ಟೀಮು ಡಿಫ್ರೆನ್ಸ್ ಆಗಿ ನಮ್ಮ ವಿರುದ್ಧ ಕೆಲಸ ಮಾಡ್ತು ಅಂದರೆ, ಅಥವಾ ಆಡಳಿತದ ವಿರುದ್ಧ ಅಂದರೆ ನಮ್ಮದೊಂದು ಅವ್ರದ್ದೊಂದು ಆದರೆ ಇಡೀ ಸಮಾಜದಲ್ಲಿ ಸಾರ್ವಜನಿಕರು ಸಮಸ್ಯೆಯಲ್ಲಿ ಬೀಳ್ತಾರೆ. ಹಾಗಾಗಿ ನಾವು ಇದನ್ನು ಆರಂಭದಲ್ಲೇ ನಾವು ಇದರ ಮನಗಂಡಿದ್ದೇವೆ. ಹಾಗಾಗಿ ಗ್ರಾಮ ಪಂಚಾಯತ್ ಮೆಂಬರು ಗ್ರಾಮ ಪಂಚಾಯತ್ ಅಧ್ಯಕ್ಷರ ನಡುವೆ ಯಾವುದೇ ಹೊಂದಾಣಿಕೆ ಇಲ್ಲದೆ ಇದ್ದಂಥ ಸಂದರ್ಭಗಳು ಇಲ್ಲ. ಅದೇ ರೀತಿ ಪಂಚಾಯತ್ ಸಿಬ್ಬಂದಿಗಳು ಕೂಡ ಬಹಳ ಹೊಂದಾಣಿಕೆಯಿಂದ ನಮ್ಮೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಪಂಚಾಯತ್ ಸಿಬ್ಬಂದಿ ಮತ್ತು ಪಂಚಾಯತ್ ಅಧ್ಯಕ್ಷರು ಪಂಚಾಯತ್ ಮೆಂಬರು ಎಲ್ಲರೂ ಕೂಡ ಒಂದೇ ನಾಣ್ಯದ ಎರಡು ಮುಖ ಅಲ್ಲ ಒಂದೇ ನಾಣ್ಯದ ಒಂದೇ ಮುಖ ಆಗಿ ಕೆಲಸ ಮಾಡಿದ್ದೇವೆ. ಹಾಗಾಗಿ ನಮಗೆ ಯಾವುದೇ ತೊಡಕಾಗಲಿಲ್ಲ. ಅಭಿವೃದ್ಧಿ ದೃಷ್ಟಿಯಲ್ಲಿ ಎಲ್ಲ ಮೆಂಬರು ಕೂಡ ನಮ್ಮೊಟ್ಟಿಗೆ ನಿಂತು, ಸಿಬ್ಬಂದಿಗಳು ನಮ್ಮೊಟ್ಟಿಗೆ ನಿಂತು, ಅದರೊಟ್ಟಿಗೆ ವಿಶೇಷವಾಗಿ ಸಾರ್ವಜನಿಕರು ಸಹಕಾರ ಮಾಡಿದ್ದಾರೆ. ನಾವು ಅಂದರೆ ಸಾರ್ವಜನಿಕರ ಸಹಕಾರ ಯಾಕೆ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಪಂಚಾಯತ್ ಬಿಲ್ಡಿಂಗ್ 50 ಲಕ್ಷದ ಅನುದಾನದಲ್ಲಿ ಪಂಚಾಯತದ 14 ಮತ್ತು 15 ಹಣಕಾಸು ನಿಧಿಯನ್ನು ನಾವು ಉಪಯೋಗಿಸ್ಕೊಂಡಿದ್ದೇವೆ. ಅದನ್ನು ಪಂಚಾಯತ್ನ ವಿವಿಧ ವಾರ್ಡ್ನಲ್ಲಿ ಆಗಬೇಕಾದ ಕೆಲಸಕ್ಕೆ ಯೂಸ್ ಮಾಡಬೇಕಿತ್ತು. ಆದರೆ ಪಂಚಾಯತ್ನ ನಮ್ಮ ಭಾಗದ ಸಾರ್ವಜನಿಕರ ಮನವೊಲಿಸಿ, ಪಂಚಾಯತ್ ಮೆಂಬರ್ರ ಮನವೊಲಿಸಿ ಅವರೆಲ್ಲರನ್ನ ವಿಶ್ವಾಸ ತಗೊಂಡು ಬಿಲ್ಡಿಂಗನ್ನು ಕಂಪ್ಲೀಟ್ ಮಾಡಿದ್ದೇವೆ.
ಹಾಗಾಗಿ ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಖಂಡಿತ ತಮ್ಮ ಒಂದು ವಿಚಾರಗಳನ್ನು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೋಶಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು ಅಭಿನಂದನೆ ತಮ್ಮ ತಾವು ಕೇಳಿದ್ರಲ್ಲ ವೀಕ್ಷಕರೇ ಭಟ್ಕಲ್ ತಾಲೂಕಿನ ಹೆಬ್ಳೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಈ ಕ್ಷೇತ್ರದ ಜನಪ್ರಿಯ ನಾಯಕರಾದ ಶ್ರೀಮಾನ್ಯ ಎಂಡಿ ಮುಗೇರ್ ಸರ್ ಅವರ ಮಾತುಗಳನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗ್ ಆನ್ ಮಾಡಿ www.politiciansinindia.com ಗೆ ಜೈ ಹಿಂದ್ ಜೈ ಕರ್ನಾಟಕ